ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಅಟ್ ಪ್ರೆಸೆಂಟು ನಾವು ವಿದ್ಯಾಪೀಠದಲ್ಲಿದ್ದೀವಿ. ಇಲ್ಲಿ ಏನಕ್ಕಪ್ಪ ಬಂದಿದ್ದೀವಿ ಅಂತ ಹೇಳೋದಾದ್ರೆ, ಸೋಮು ಚಿಕನ್ ಕಬಾಬ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಕಬಾಬ್ ಸಿಕ್ಕಾಪಟ್ಟೆ ಫೇಮಸ್ಸು, ಮತ್ತು ಇಲ್ಲಿ 130 ರೂಪೀಸ್ಗೆ ಒಂದು ಕಾಂಬೋ ಕೊಡ್ತಾರೆ. ಆ ಕಾಂಬೋ ಕೂಡ ಸಿಕ್ಕಾಪಟ್ಟೆ ಫೇಮಸ್ಸು, ಅದನ್ನು ಟ್ರೈ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಈಗ ಹೋಗಿ ಟ್ರೈ ಮಾಡೋಣ, ಕಾಂಬೋಲ್ ಏನೇನು ಬರುತ್ತೆ ಮತ್ತು ಅದರ ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ತಿಳಿಸ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಈ ಹೋಟೆಲ್ದು ಎಕ್ಸಾಕ್ಟ್ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಇರುತ್ತೆ, ಮಿಸ್ ಮಾಡದೆ ಚೆಕ್ ಮಾಡಿ. ಓಕೆನಾ? ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೋಮು ಚಿಕನ್ ಕಬಾಬ್ ಸೆಂಟರ್ನಲ್ಲಿ ಮೋಸ್ಟ್ ಫೇಮಸ್ ಅವ್ರದ್ದು ಕಾಂಬೋ ಏನಿದೆ ಅದನ್ನು ತೊಗೊಂಡಿದ್ದೀವಿ. ಇಲ್ಲಂತೂ ಕಬಾಬ್ ತಿನ್ನೋದಕ್ಕೆ ಮತ್ತು ಈ ಕಾಂಬೋ ತಿನ್ನೋದಕ್ಕೆ ಸಿಕ್ಕಾಬಟ್ಟೆ ಜನ. ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಇನ್ನೂ ಜನ ಇದ್ದರು. ಸೊ ಇಲ್ಲಿ ತುಂಬ ಜನ ಟ್ರೈ ಮಾಡ್ತಾ ಇದ್ದಿದ್ದು ಈ ಕಾಂಬೋನ. ಈ ಕಾಂಬೋನ ನಾವು ಕೂಡ ತೊಗೊಂಡಿದ್ದೀವಿ. ಕಾಂಬೋನ ನೀವು ಕ್ಲೋಸಪ್ಪಲ್ಲಿ ನೋಡ್ಬೋದು ಏನೇನಿದೆ ಅಂತ. ಆ್ಯಕ್ಚುಲಿ ಕಾಂಬೋಲ್ಲಿ ಏನಪ್ಪ ಬರುತ್ತೆ ಅಂತ ಹೇಳೋದಾದರೆ, ಚಿಕನ್ ಕುಷ್ಕ ಬರುತ್ತೆ, ಅದಾದಮೇಲೆ ಚಿಕನ್ ಫ್ರೈ ಬರುತ್ತೆ 2 ಪೀಸು, ಮತ್ತು 3 ಪೀಸು ಚಿಕನ್ ಕಬಾಬ್ ಬರುತ್ತೆ, ಆ್ಯಂಡ್ ಒಂದು ಬಾಯ್ಲ್ಡ್ ಎಗ್ ಬರುತ್ತೆ. ಕುಷ್ಕಾದಲ್ಲಿ ಯಾವುದೇ ಪೀಸ್ ಇರಲ್ಲ, ಅವರು ನಮಗೆ ಟೇಸ್ಟ್ ಮಾಡಲಿ ಅಂತ ಕೊಟ್ಟಿದ್ದಾರೆ. ನೋಡಿದ್ರೇ ಸಖತ್ ಟೆಂಪ್ಟಿಂಗ್ ಆಗಿದೆ, ಆ್ಯಂಡ್ ನೋಡಿದ ತಕ್ಷಣ ತಿನ್ಬೇಕು ಅನಿಸ್ತಾ ಇದೆ. ಆ್ಯಂಡ್ ನಾನು ನೋಡ್ದಂಗೆ ಗೈಸ್, ಈಗ ಒಂದು ಹೋಟ್ಲ್ ಅಂದರೆ ಎಲ್ಲ ಈ ಬೇರೆ ಬೇರೆ ಐಟಮ್ಸ್ ಎಲ್ಲ ಟ್ರೈ ಮಾಡ್ತಾಯಿರ್ತಾರೆ. ಬಟ್ ಇಲ್ಲಿ ನಾನು ನೋಡ್ದಂಗೆ ಬಂದವರೆಲ್ಲ ಕಾಂಬೋನೇ ಟ್ರೈ ಮಾಡ್ತಾಯಿದ್ದಾರೆ. ರೀಸನ್ ಏನಪ್ಪ ಅಂತಂದರೆ, ಇದರಲ್ಲೇ ನಿಮಗೆ 3 ಪೀಸ್ ಕಬಾಬ್ ಬರುತ್ತೆ, 2 ಪೀಸು ಚಿಕನ್ ಫ್ರೈ ಬರುತ್ತೆ, ಬಾಯ್ಲ್ಡ್ ಎಗ್ ಬರುತ್ತೆ, ಮತ್ತು ಕುಷ್ಕನೂ ಸಿಗುತ್ತೆ. ಸೊ ಎಲ್ಲ ಸಿಗುತ್ತಲ್ಲ, ಅದಕ್ಕೋಸ್ಕರ ಇದು ಬೆಸ್ಟ್ ಡೀಲ್ ಅಂತ ಬಂದವರೆಲ್ಲ ಟ್ರೈ ಮಾಡ್ತಾಯಿದ್ದಾರೆ. ಫಸ್ಟು ಇವರ ಚಿಕನ್ ಫ್ರೈ ಏನಿದೆ ಅದನ್ನು ಟೇಸ್ಟ್ ಮಾಡಿಬಿಡೋಣ. ಸೊ ಪೀಸ್ ಯಾವ ರೀತಿ ಇದೆ ಅಂತ ನೋಡಿ, ಸಕ್ಕದಾಗಿದೆ, ಗ್ರೇವಿ ಜೊತೆ ಕೊಟ್ಟಿದ್ದಾರೆ, ಸಕ್ಕದ ಕುಕ್ ಆಗಿದೆ, ಹಿಂಗೆ ಕೈಯಲ್ಲಿ ಬಿಡಿಸಿದ್ರೇ ಬಿಟ್ಕೋತಾ ಇದೆ. ಸೊ ಈಗ ಒಂದು ಬೈಟ್ ತೊಗೊಂಬಿಡೋಣ. ಸಕ್ಕದಾಗಿದೆ ಚಿಕನ್ ಫ್ರೈ, ಸ್ಪೈಸಿಯಾಗಿ. ಆ್ಯಕ್ಚುಲಿ ಇದನ್ನು ಚಿಲ್ಲಿ ಚಿಕನ್ ಅಂತಲೂ ಕರಿಬೋದೇನೋ, ಆ ರೀತಿ ಒಂದು ಟೇಸ್ಟ್ ಇದೆ. ಚಿಕನ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಪಕ್ಕ ನಾಟಿ ಸ್ಟೈಲ್ ಅಂತ ಗೊತ್ತಾಗ್ತದೆ, ತಿಂದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಈ ಪೆಪ್ಪರು, ಮೆಣಸಿನ್ಕಾಯಿ ಇದೆಲ್ಲ ಸಕ್ಕದಾಗ ಹಾಕಿದ್ದಾರೆ, ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದಾರೆ. ಕ್ಯಾಪ್ಸಿಕಮ್ ಹಾಕಿದಾಗ ಅದರದ್ದೇ ಒಂದು ಸಪ್ರೇಟ್ ಫ್ಲೇವರ್ ಇರುತ್ತೆ, ಖಾರ ಖಾರವಾಗಿ ಒಳ್ಳೆ ರುಚಿ ಕೊಡ್ತಾ ಇದೆ. ಸೂಪರ್. ಇಲ್ಲಿ ಗ್ರೇವಿನ ಟೇಸ್ಟ್ ಮಾಡೋಣ. ಸಕ್ಕದಾಗಿದೆ, ಪಕ್ಕ ನಾಟಿ ಸ್ಟೈಲು. ಇದನ್ನು ಕುಷ್ಕ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಓಕೆ ಗಾಯ್ಸ್, ಈಗ ನೆಕ್ಸ್ಟು ಸೋಮು ಚಿಕನ್ ಕಬಾಬ್ ಸೆಂಟರ್ದು ಫೇಮಸ್ ಚಿಕನ್ ಕಬಾಬ್ ಇದೆ, ಅದನ್ನು ಟೇಸ್ಟ್ ಮಾಡೋಣ. ನೀವು ಕ್ಲೋಸಪ್ಪಲ್ಲಿ ನೋಡಿದ್ರೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ, ಆ್ಯಂಡ್ ನಾನು ಹಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರು ಕ್ರಂಚಿ ಸೌಂಡ್ ಬರ್ತಾ ಇದೆ. ಸೊ ಈಗ ಇದನ್ನ ಟೇಸ್ಟ್ ಮಾಡೋಣ. ಕಬಾಬ್ ಜೊತೆ ಆನಿಯನ್ ತಿನ್ನ, ಸಕ್ಕದಾಗಿದೆ ಗೈಸ್ ಕಬಾಬು. ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಈ ಸ್ಪೆಸಿಫಿಕ್ ಆಗಿ ಯಾವುದಕ್ಕೋಸ್ಕರ ಒಂದು ಅಂಗಡಿ ಇರುತ್ತೋ ಅಲ್ಲೋಗಿ ಟೇಸ್ಟ್ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವರು ಮೇಯ್ನಾಗಿ ಕಬಾಬ್ ಗಾಡಿನ ಸ್ಟಾರ್ಟ್ ಮಾಡಿದ್ದು, ಸ್ಟಾರ್ಟಿಂಗಲ್ಲಿ ಚಿಕ್ಕ ಗಾಡಿಯಲ್ಲಿ ಮಾಡ್ತಾಯಿದ್ರಂತೆ, ಅದಾದಮೇಲೆ ಅಂಗಡಿಗೆ ಶಿಫ್ಟ್ ಆಗಿರೋದು.
ಕಬಾಬ್ ಅಂತೂ ಸಕ್ಕತ್ತಾಗಿದೆ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳ್ಳೆ ಸಾಫ್ಟಾಗಿ ಆ್ಯಂಡ್ ಒಂದು ಒಳ್ಳೆ ಮಸಾಲೆ ಹಾಕಿದ್ದಾರೆ. ಆ್ಯಂಡ್ ಈ ಕರ್ಬೇವಿನ ಸೊಪ್ಪು ಫ್ಲೇವರ್ ತುಂಬ ಗೊತ್ತಾಗ್ತದೆ. ಇವ್ರದೇ ಒಂದು ಸಪ್ರೇಟಾಗಿ ಒಂದು ಡಿಫ್ರೆನ್ಸ್ ಇದೆ. ಯೂಶ್ವಲಿ ಬೇರೆ ಕಡೆ ತಿನ್ನೋದಕ್ಕೂ ಇವ್ರದೊಂದು ಡಿಫ್ರೆಂಟ್ ಟಚ್ ಗೊತ್ತಾಗುತ್ತೆ. ನೋಡಿ ಕಬಾಬ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸುಮ್ಮನೆ ಹಂಗಂದರೆ ಫುಲ್ ಓಪನ್ನು. ಆ ಮೇಲ್ಗಡೆ ಆ ಹಿಟ್ಟೇನಿದೆ ಡಾಮಿನೇಟ್ ಮಾಡ್ತಲ್ಲ, ಚಿಕನ್ ಜೊತೆ ಕರೆಕ್ಟಾಗಿ ಬ್ಲೆಂಡ್ ಆಗ್ತದೆ. ಈ ಕಬಾಬ್ ತಿನ್ನಬೇಕಾದ್ರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಘಮ ಏನಿದೆ ಅದನ್ನು ಫೀಲ್ ಮಾಡ್ಬೋದು. ಇಟ್ಸ್ ನೈಸ್. ಕಬಾಬ್ಗೆ ಬೆಸ್ಟ್ ಕಾಂಬಿನೇಷನ್ ಯಾವ್ದು ಗೊತ್ತಾ? ಈರುಳ್ಳಿ. ಪುಷ್ಕಾಗೆ ಬೆಸ್ಟ್ ಕಾಂಬಿನೇಷನ್ ಯಾವ್ದು ಗೊತ್ತಾ? ಕಬಾಬ್. ಸಕ್ಕತ್ತಾಗಿದೆ. ಈಗ ನೆಕ್ಸ್ಟು ಪುಷ್ಕ ಟ್ರೈ ಮಾಡೋಣ. ಆ್ಯಕ್ಚುಲಿ ಇದನ್ನು ಪುಷ್ಕ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಮಗೆ ಅವರು ಪೀಸ್ ಜೊತೆ ಕೊಟ್ಟಿದ್ದಾರೆ. ಪೀಸ್ ಅಂತೂ ಸಕ್ಕತ್ತಾಗಿ ಬೆಂದ್ಬಿಟ್ಟಿದೆ ನೋಡಿ, ಹೆಂಗೆ ಬಿದ್ದೋಯ್ತು ಹಂಗೆ. ಒಂದು ದೊಡ್ಡ ಬೈಟ್ ತೊಗೊಂಬಿಡೋಣ. ಗೈಸ್, ಆ್ಯಕ್ಚುಲಿ ಇದು ನಾರ್ಮಲ್ ಬಿರಿಯಾನಿ ಅಲ್ಲ, ದೊನ್ನೆ ಬಿರಿಯಾನಿ. ಸಕ್ಕತ್ತಾಗಿದೆ. ಈ ಪೀಸ್ ಏನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಬಿದ್ದು ಸಾಫ್ಟ್ ಆಗ್ತಿದೆ. ಅದನ್ನು ರೈಸ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಗೊತ್ತಿದೆ ನಿಮಗೆ, ದೊನ್ನೆ ಬಿರಿಯಾನಿ ಅಂದ ತಕ್ಷಣ ಪಕ್ಕ ನಾಟಿ ಫ್ಲೇವರ್ಸು, ಎಲ್ಲ ಒಳ್ಳೆ ನಾಟಿ ಮಸಾಲೆ ಹಾಕಿ ಮಾಡಿರ್ತಾರೆ. ಸಕ್ಕತ್ತಾಗಿದೆ. ಬಾಯ್ಲ್ಡ್ ಎಗ್ ಇದೆ, ಅದ್ರ ಜೊತೆ ಒಂದು ಬೈಟ್ ತೊಗೊಂಬಿಡೋಣ. ಗೈಸ್, ಈ ಬಾಯ್ಲ್ಡ್ ಎಗ್ ಯಾವ ಬಿರಿಯಾನಿ ಜೊತೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ಈ ದೊನ್ನೆ ಬಿರಿಯಾನಿಗೆ ಮಾತ್ರ ಬಾಯ್ಲ್ಡ್ ಎಗ್ಗು ಸಖತ್ ಕಾಂಬಿನೇಷನ್. ಯೂಶ್ವಲಿ ಅದಕ್ಕೋಸ್ಕರನೇ ಈ ಬಾಯ್ಲ್ಡ್ ಎಗ್ನ ಅರ್ಧ ಕಟ್ ಮಾಡಿಬಿಟ್ಟು ದೊನ್ನೆ ಬಿರಿಯಾನಿ ಕೊಡ್ತಾರೆ. ಸಖತ್ ಕಾಂಬಿನೇಷನ್. ಸೂಪರ್ ಆಗಿದೆ. ಡೆಫಿನೆಟ್ ಆಗಿ ಇಲ್ಲಿ ಬಂದಾಗ ಮಿಸ್ ಮಾಡಿದೆ. ಕಾಂಬೋ ಟ್ರೈ ಮಾಡಿ, ವರ್ತಿದೆ. ಟೇಸ್ಟಿಯಾಗಿ ಕೂಡ ಇದೆ, ತುಂಬಾ ಇಷ್ಟ ಆಗುತ್ತೆ. ಹಾಯ್ ಬ್ರೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಅಜಿತ್ ಅಂತ. ಓಕೆ, ನೀವು ಎಲ್ಲಿಂದ ಬಂದಿರೋದು? ನಾವು ಕೆಂಗೇರಿಯಿಂದ. ಹೌದಾ, ಹೋಟ್ಲ್ ಬಗ್ಗೆ ಹೇಳಿ ಸರ್, ಏನಿಸಿದೆ ನಿಮಗೆ? ಹೋಟ್ಲ್ ಫಸ್ಟ್ ಟೈಮು. ಹಾಂ, ಟೇಸ್ಟ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಟ್ರೈ ಮಾಡ್ತಾರಲ್ಲ. ಏನು ಕಾಂಬೋ ತೊಗೊಂಡಿದ್ದೀರಾ? ಹಾಂ, ಕಾಂಬೋ. ಟೇಸ್ಟ್ ಎಲ್ಲ ಹೆಂಗಿದೆ? ಟೇಸ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಬರ್ತಾ ಇರ್ತೀರ ಇನ್ಮೇಲೆ? ನಿಮ್ಮ ಈ ಕೈ ರೂಟ್ ಕಡೆ ಬರೋಣ, ಡ್ರೈವರ್ ನಾನು. ಓಕೆ, ಈ ರೂಟಿಗೆ ಬಂದಾಗಲ್ಲ ಬರ್ತಾ ಇರ್ತೀನಿ. ಹೌದಾ? ಓಕೆ ಬ್ರೋ, ಥ್ಯಾಂಕ್ ಯು. ಹಾಯ್ ಬ್ರೋ, ನಮಸ್ತೆ. ನಿಮ್ಮ ಹೆಸರು? ಗೌತಮ್ ಅಂತ. ಓಕೆ ಬ್ರೋ, ಹೇಳಿ, ಹೋಟ್ಲ್ ಬಗ್ಗೆ ಏನನ್ಸುತ್ತೆ ನಿಮಗೆ? ನಾನು ಲಾಸ್ಟ್ 6 ಮಂತ್ಸಿಂದ ಬರ್ತಾ ಇದ್ದೀನಿ ಇಲ್ಲೇ. ಓಕೆ, ಈ ಬಜೆಟ್ಗೆ 120 ರುಪೀಸ್ಗೆ ಕೊಂಬ ಅಂತ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಅದು ಚಿಕನ್ ಕುಷ್ಕ ಕೊಡ್ತಾರೆ, ಆಮೇಲೆ ಚಿಕನ್ ಫ್ರೈ, ಕಬಾಬ್, ಮೂರಕ್ಕೆ ಸೇರಿ 120 ಇಸ್ಕೊತಾರೆ. ಆ ಬಜೆಟಲ್ಲಿ ಇಲ್ಲಿ ಸರೌಂಡಿಂಗ್ಸಲ್ಲಿ ಎಲ್ಲೂ ಈ ಥರ ಕೂಡ ಚೆನ್ನಾಗಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ಸೋಮು ಅಂತ, ಸೋಮಶೇಖರ್. ಓಕೆ, ಸೊ ಯಾವ ಸ್ಟಾರ್ಟ್ ಮಾಡಿ ಸರ್ ಹೋಟಲ್ಲಿ? ಸರ್ ನಾವಲ್ಲಿ ಒಂದು 11 ವರ್ಷ ಆಯಿತು, ಇಲ್ಲೇ ಗಾಡಿ ಏನಾಗ್ತಾ ಇದೆ ಮುಂದೆ ರೈಟ್ ಸೈಡಲ್ಲಿ. ಇವಾಗ ಒಂದು 1 ವರ್ಷ ಆಯ್ತು ಅಂಗಡಿ ಮಾಡಿ. ಅಂಗಡಿ ಮಾಡಿ 1 ವರ್ಷ ಆಯಿತು, ಮಾಡ್ತಾಯಿದ್ವಿ, ಚೆನ್ನಾಗಿದೆ. ಸ್ಟಾರ್ಟಿಂಗ್ ನೀವು ಏನು ಕಬಾಬ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು? ಬರೀ ಕಬಾಬು ಎಗ್ ರೈಸ್ ಮಾಡ್ತಾ ಇದ್ದೋ, ಹಂಗೆ ಸ್ವಲ್ಪ ಬಿರಿಯಾನಿ ಸ್ಟಾರ್ಟ್ ಮಾಡ್ದು, ನಮ್ದು ಅದು ಕ್ಲಿಕ್ ಆಗಬೇಕು, ಚೆನ್ನಾಗಿದೆ ಬಿರಿಯಾನಿ. ಇವಾಗಲೂ ಎಗ್ರೆಸ್ ಇದೆ, ಇನ್ನೆಲ್ಲ ಗಾಡಿಲಿ ಹಾಕ್ತೀವಿ ಎದುರುಗಡೆ, ನಮ್ಮದೇ ಗಾಡಿ. ಆಮೇಲೆ ಚಿಕನ್ ಕಬಾಬ್, ಮೇನ್ ಕಬಾಬ್, ಕಬಾಬು ಬಿರಿಯಾನಿ ಎಗ್ರೆಸ್ ಮೇನ್. ನಾನು ನೋಡಿದೆ ಕಬಾಬ್ ತುಂಬ ಜನ ಇಷ್ಟಪಡ್ತಿದ್ದಾರೆ. ಹಾಂ, ಹೌದು. ಸೊ ದಿನಕ್ಕೆ ಸುಮಾರು ಎಷ್ಟು ಕೆ ಜಿ ಮಾಡ್ತೀರಾ? ಸೇಲ್ ಆಗುತ್ತೆ ಸೇಲ್ ಒಂದು 100, 140, 130 ಆ ಥರ ಆಗುತ್ತೆ. ಕೆ ಜಿ ಮೇಲೆ ಶನಿವಾರ ಬರೋದು ಸ್ವಲ್ಪ ಜಾಸ್ತಿ. ಇನ್ನು ಏನೇನು ಫೇಮಸ್ ಸರ್ ಇವಾಗ? ಸರ್ ಇಲ್ಲಿ ಚಿಕನ್ ಕಾಂಬೋ ಅಂತ ಕೊಡ್ತಾ ಇದ್ದೀವಿ. ಇವಾಗ ನಾನು ನೀರು 100, 120 ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, 130 ಮಾಡ್ತಾ ಇದ್ದೀನಿ, 130 ಮಾಡ್ಬೇಕು ಈಗ. ಅದನ್ನು ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನಾವು 120 ಅಂತೇಳಿ ಪಾಪ ನೀವು 130 ಮಾಡಿ ಚೆನ್ನಾಗಿರಲ್ಲ, 130 ಹೇಳಿದ್ದೀನಿ, 130 ಮಾಡ್ತಾ ಇದ್ದೀನಿ. ಇನ್ನು 2-3 ದಿನ ಹೋದ ವಿಡಿಯೋದಲ್ಲೆಲ್ಲ ನಾನು 120 ಹೇಳಿದ್ದೀನಿ, ನಾನು ಈ ವಿಡಿಯೋದಲ್ಲಿ ಹೇಳೋದು ಅನ್ಕೊಂಡೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 130 ಕಾಂಬೋ. ಆಮೇಲೆ ಪ್ರತಿ ಭಾನುವಾರ ಶುಕ್ರವಾರ ಮಟನ್ ಬಿರಿಯಾನಿ, ಭಾನುವಾರ ಶುಕ್ರವಾರ ಬುಧವಾರ, ವಾರದಲ್ಲಿ 3 ದಿನ ಮಟನ್ ಬಿರಿಯಾನಿ, ಬೆಳಿಗ್ಗೆ ಸಂಜೆ 2 ಟೈಮ್ ಇರುತ್ತೆ. ಅದು ಫೇಮಸ್, ಚೆನ್ನಾಗಾಗಿದೆ. ಅದು ಒಂದು ಪಾತ್ರೆ, 2 ಪಾತ್ರೆ ಹೋಗುತ್ತೆ, ಇದೇ 2 ಪಾತ್ರೆ ಹೋಗುತ್ತೆ. ಎಷ್ಟು ಟೈಮ್ ನಿಮಗೆ? 2:30 ನೀವು ಇನ್ನು ಊಟ ಮಾಡಿ, 2:30 ಏನು ಇಲ್ಲ, ರಾತ್ರಿ 9:30 ಏನು ಇರಲ್ಲ, 10 ಗಂಟೆಗೆ ಕ್ಲೋಸ್. ಬಿರಿಯಾನಿ ಕೆಜಿ ಲೆಕ್ಕದಲ್ಲಿ ಎಷ್ಟು ಹೋಗುತ್ತೆ ಸರ್? ಕೆಜಿ ಲೆಕ್ಕದಲ್ಲಿ ಒಂದು 50 ರ ಕೆಜಿ ಹೋಗುತ್ತೆ ಸರ್. ಬೆಳಿಗ್ಗೆ ಸಾಯಂಕಾಲ ಸೇರಿ ಒಂದು 4 ಮೂಟೆ ರೈಸ್ ಆಗ್ತೀವಿ ಸರ್. ಟೈಮಿಂಗ್ಸ್? ಬೆಳಿಗ್ಗೆ ಒಂದು 11:30 ಓಪನ್ ಮಾಡ್ತೀವಿ, 2 ಗಂಟೆ ರೆಡಿ ಆಗುತ್ತೆ ಲಂಚ್ಗೆ, 3:30 ಕ್ಲೋಸು ಖಾಲಿ. ತಿರುಗಾ ಈವ್ನಿಂಗ್ 6 ಗಂಟೆಗೆ ಓಪನ್, 6:00 ಸ್ಟಾರ್ಟು, 10:00 ಕ್ಲೋಸ್. ರಜೆ ಯಾವತ್ತಾರ? ಸೋಮವಾರ, ಮಂಡೇ ರಜಾ.
ಇಲ್ಲ ಹಬ್ಬ ಹರಿದಿನದಲ್ಲಿ ಏನಾದರೂ ರಜಾ ಮಾಡ್ತೀವಿ ಅದಂತೂ. ನಮಗೆ ರೀಸನ್ನು ಕಸ್ಟಮರ್ಸ್ ಸರ್, ನಮಗೆ ಕಸ್ಟಮರ್ಸ್ ಬಂದು ನಮ್ಮ ಹತ್ರ ಮಕ್ಳುಗಳು ಜಾಸ್ತಿ ಲೈಕ್ ಮಾಡೋದು ಕಸ್ಟಮರ್. ಆ ಮಕ್ಳುಗಳು ಫ್ಯಾಮಿಲಿ ಅವರ ತಂದೆ ತಾಯಿಗೆ ಹೇಳಿ ಅಲ್ಲೇ ಸೋಮು ಕಬಾಬೇ ಬೇಕು, ಸೋಮು ಕಬಾಬೇ ಬೇಕು ಅಂತ ಹೇಳಿ ತರಿಸ್ಕೊಂಡು ನಮಗೆ ಹೇಳಬೇಕು ಅಂದ್ರೆ ಮಕ್ಕಳೇ ದೇವ್ರು ಅನ್ಕೋತೀನಿ. ನನಗೆ ಯಾರೇನೋ ಗೊತ್ತಿಲ್ಲ, ನನಗೆ ಅವ್ರು ಹೇಳ್ಕೊಂಡು ಇವತ್ತು ನಿಷ್ಟು ಫೇಮಸ್ ಆಗಿದ್ದೀನಿ. ಅವ್ರ ಆಶೀರ್ವಾದ ಇರಬೇಕಷ್ಟೇ. ಮಕ್ಳುಗಳು ಜಾಸ್ತಿ ಲೈಕ್ ಮಾಡ್ತಾರೆ, ದೊಡ್ಡವರು ಲೈಕ್ ಮಾಡ್ತಾರೆ, ಬಟ್ ಮಕ್ಳುಗಳು ಜಾಸ್ತಿ ಇಷ್ಟಪಡ್ತಾರೆ. ಏನಕ್ಕೆ ಫ್ಯಾಮಿಲಿ ಆಡಿಸ್ಕೊಂಡ್ಬಿಡ್ತಾರೆ, ಅವ್ರು ತಿಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಅದು ನಾನು ತುಂಬ ಇಷ್ಟಪಡ್ತೀನಿ. ಸುಮಾರು ಮಕ್ಕಳೆಲ್ಲ ಬಂದಾಗ ನನಗೆ ಅಂಕಲ್ ಒಂದು ಪೀಸ್ ಕೊಡಿ ಅಂತಾರೆ, ನನಗೊಂಥರ ಆಗುತ್ತೆ. ಅವ್ರು ಒಂದು ಪೀಸ್ ಕೊಟ್ಟಾಗಲೇ ನನಗೆ ಅದೇನೊಂಥರ ತೃಪ್ತಿ. ಅವರು ಮನೆಯೊಳಗೆ ಹೇಳ್ತಾರೆ, ಆಮೇಲೆ ಇನ್ನೊಬ್ರಿಗೆ ಹೇಳ್ತಾರೆ. ಈಗ ನನ್ನ ಮಗನೇ ನಾನು ಸ್ಕೂಲಲ್ಲಿ ಅವನು ತುಂಬ ಇದಾಗ್ಬಿಟ್ಟಿದ್ದಾನೆ, ನಿಮ್ಮ ಪಪ್ಪ ನಾನು ಚೆನ್ನಾಗಿ ಮಾಡ್ತಾರಂತ ಯೂಟ್ಯೂಬಲ್ಲಿ ಹೇಳ್ಕೊಳ್ಳಿ ಅಂತ ಆ ಥರ. ಹಂಗೆ ಮಕ್ಳುಗಳು ಇಷ್ಟಪಡ್ತಾರೆ, ಚೆನ್ನಾಗಿದೆ. ಎಲ್ಲ ದೊಡ್ಡವರು ಇಷ್ಟಪಡ್ತಾರೆ ತುಂಬ. ನನಗೆ ಕೆಮಿಕಲ್ ಯಾವುದು ಅಲ್ಲ, ತಿಂದ್ರೆ ಓನ್ ಮಸಾಲೆ, ರೆಡಿಮೇಡ್ ಯಾವುದಿಲ್ಲ, ಓನ್ ಪೌಡ್ರು. ಬೆಳಿಗ್ಗೆ ತಿಂದ್ರೆ ಮಾರನೇ ಗೊತ್ತಾಗ್ಬಿಡುತ್ತೆ ಫುಡ್ಡಲ್ಲಿ ಏನೇ ತಿಂದ್ರೋ ಡೈಜೆಷನ್ ಆಗೋಲ್ಲ, ಅದೆಲ್ಲ ಗೊತ್ತಾಗ್ಬಿಡುತ್ತೆ. ನಮ್ದು ಬಂದು ತಿಂದ್ಕೊಂಡು ಜನ ಅವಾಗ ಅವರೇ ತಿಳ್ಕೊತಾರೆ ಅಷ್ಟೇ. ಅದು ನಾವು ಹೇಳೋದಲ್ಲ, ಕಸ್ಟಮರ್ಸ್ ಬರಬೇಕು, ಬಂದು ಟ್ರೈ ಮಾಡಬೇಕು. ಆಲ್ಮೋಸ್ಟ್ ಸುಮಾರು ಜನ ಟ್ರೈ ಮಾಡಿದ್ದಾರೆ, ಎಲ್ಲ ಒಳ್ಳೆ ರೀತಿಯೇ ಕೊಟ್ಟಿದ್ದಾರೆ ದೇವ್ರ ದಯಿಂದ. ಹಾಂ, ಇವಾಗ ದೇವ್ರ ದಯಿಂದ ಹಂಗೆ ಇರಲಿ, ಹಂಗೆ ಇರೋಣ. ಓಕೆ ಗಾಯ್ಸ್, ಸೋಮು ಚಿಕನ್ ಕಬಾಬ್ ಸೆಂಟರ್ನಲ್ಲಿ ಕಾಂಬೋ ಟೇಸ್ಟ್ ಮಾಡಿದ್ದಾಯಿತು. ನಿಜವಾಗ್ಲೂ ಸಕ್ಕದಾಗಿತ್ತು. ಪುಷ್ಕ ಇರ್ಬೋದು, ಮತ್ತು ಕಬಾಬ್ ಇರ್ಬೋದು, ಚಿಕನ್ ಫ್ರೈ ಇರ್ಬೋದು, ಮತ್ತು ಬಾಯ್ಲ್ಡ್ ಎಗ್ಗು ಎಲ್ಲ ಟೇಸ್ಟ್ ಮಾಡಿದ್ದಾಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು 130 ರುಪೀಸ್ಗೆ ನಿಜವಾಗ್ಲೂ ಹೊರತು. ನೀವೇನಾದರೂ ವಿದ್ಯಾಪೀಠ ಸರ್ಕಲ್ಗೆ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ, ಡೆಫಿನೆಟಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದಿಷ್ಟು ಹೇಳ್ತಾ ಈ ಬ್ಲಾಗ್ನಲ್ಲಿ ಗೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.